ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಸಾಕಷ್ಟು ವಿಷಯ ಹೇಳ್ತಾ ಇದ್ರಿ ಬಟ್ ಸಿನಿಮಾಗಳು ಅಂತ ಬಂದಾಗ ಈ ಆಯ್ಕೆಗಳು ಅಂತಾನೂ ಬಹಳ ಮುಖ್ಯ ಆಗಿರುತ್ತೆ ಈಗ ಅಕ್ಕಪಕ್ಕದ ಇಂಡಸ್ಟ್ರಿಗಳು ನೋಡೋದಾದ್ರೆ ಆ ಈಗ್ ನ್ಯೂ ಕಮರ್ಸ್ ಆಗಲಿ ಅವರ ಸಿನಿಮಾಗಳು ಹಿಟ್ ಆಗ್ತಾ ಇದೆ ಯಾಕಂದ್ರೆ ಶ್ರಮ ಹಂಗೆ ಯಾಕೆ ಅದ್ರ ತಕ್ಷಣ ಕತೆಗಳಿರ್ತೀವಿ ಮತ್ತೊಂದು ಬಟ್ ಅದು ಇಲ್ಲೂ ಆಗ್ತದೆ ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಹಕಾರದ ಕೊರತೆಯಿಂದನೂ ಅಥವಾ ಒಗ್ಗಟ್ಟಿನ ಕೊರತೆ ಇದನ್ನು ಒಂದಷ್ಟು ಒಳ್ಳೆ ಸಿನಿಮಾಗಳು ರೀಚ್ ಆಗ್ತಾ ಇಲ್ಲ ಜನರಿಗೆ ತಲುಪ್ತಾ ಇಲ್ಲ ಅಂತ ಅಂತನ್ಬಿಟ್ ಅದ್ರ ಸರಿ ಅಂತ ಹೇಳಕ್ ತಪ್ಪು ಅಂತ ಹೇಳಕಲ್ಲ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಟೀಮ್ ಗಳಿಗೆ ಕೆಲವು ಟೀಮ್ ಇಂದ ಅವ್ರವ್ರೆ ಒಟ್ಟಿಗೆ ಬಂದಿರ್ತಾರೆ ಅವ್ರ ಕಷ್ಟಗಳಿಂದ ಅವ್ರವ್ರು ಬೆಳ್ಕೊಂಡ್ ಬಂದು ಒಂದೊಂದು ಟೀಮ್ ಗಳು ಆಗಿರ್ತಾರೆ ಅವ್ರು ಸಕ್ಸಸ್ ನೋಡ್ತಾತಾರೆ ನಿನ್ ಕೆಲವರಿಗೆ ಸಕ್ಸಸ್ ನೋಡಿ ಸಕ್ಸಸ್ ನೋಡಿರೋ ಟೀಮ್ ಕೆಲವು ಸರ್ ಏನಾಗುತ್ತೆ ಯಾರ ಹೊಸಬರು ಬಂದಾಗ ಅವ್ರಿಗೂ ಅನ್ಸುತ್ತೆ ಅಂದ್ರೆ ಇವ್ ಯಾಕೆ ಸೇರ್ಸ್ಕೋಬೇಕು ಅಂತ ಅನ್ಸುತ್ತೆ ಬಟ್ ಐ ಫೀಲ್ ಆಸ್ ಆಸ್ ಎ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ನೋಡಿದ್ರೆ ಸ್ಯಾಂಡಲ್ವುಡ್ ಇಸ್ ಇಸ್ ಇನ್ ಬ್ಯಾಡ್ ಶೇಪ್ ಸುಮ್ನೆ ಎಲ್ಲಾರು ಹೇಳ್ತಾರೆ ಮಾರೇ ಸರ್ ಓಪನ್ ಆಗಿ ಹೇಳೋಕೆ ಯಾರಿಗೂ ಒಂದಷ್ಟು ಧೈರ್ಯ ಇಲ್ಲ ಸರ್ ಹೊಸಬೆಲ್ಲ ಹೊಸಬ್ರಿಗ್ ಏನಂದ್ರೆ ಏನೋ ಕಾಂಟ್ರೋಸ್ ಆಗ್ಬಿಟ್ರೆ ಕಾಲ್ ಆಗ್ಬಿಟ್ಟೆ ಅಂತ ಎಲ್ಲಾರ್ಗು ಒಂದು ದೈ ನಮ್ಗೆ ಯಾಕೆಂತ ಅಂತ ಒಂದ್ ಒಂದ್ ಫೀಲಿಂಗ್ ಇರ್ತಾರೆ ಬಟ್ ಇಂಡಸ್ಟ್ರಿ ಇನ್ ರಿಯಲಿ ಬ್ಯಾಟ್ ಶೇಪ್ ಯಾಕಂದ್ರೆ ಇವತ್ತಿಗೆ ನಾನು ಒಬ್ಬ ಪ್ರೊಡ್ಯೂಸರ್ ಮಗ ಸರ್ ಇವತ್ತು ನಾನು ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋಗ್ತೀನಿ ಇವತ್ತು ನಾನು ಜೈನ ಮೀಟ್ ಮಾಡ್ತೀನಿ ನಮ್ಮ ಹೊಂಬಳೆ ಖಾತೆ ಕೋರ್ ಮೀಟ್ ಮಾಡ್ತೀನಿ ನಮ್ಮ ಚಂದನ್ ಸುರೇಶ್ ಅವ್ರ ಡಿಸ್ಟ್ರಿಬ್ಯೂಟರ್ ಮಾಡ್ತೀನಿ ಅಟ್ ಲೀಸ್ಟ್ ವಾರಿಕೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಮೀಟ್ ಮಾಡಿ ನಾನು ಯೂಶಲಿ ಕಲೆಕ್ಷನ್ಸ್ ಎಲ್ಲ ತರ್ಸ್ಕೊಂಡು ಏನೇನು ಆಗ್ತಾರೆ ಅಂತೆಲ್ಲ ಚೆಕ್ ಮಾಡ್ತೀನಿ ಇಟ್ ಈಸ್ ನಾಟ್ ವರ್ಕಿಂಗ್ ಎಟ್ ಇವಾಗ ನನಗೆ ಯಾವಾಗ್ಲೂ ನಮ್ಮ ನಮ್ಮ ಸ್ಟಾರ್ಸ್ ಹೇಳಿದ್ದಾರೆ ಅವರವ್ರ ಸಿನಿಮಾ ಒಂದು ಕೆಜಿಎಫ್ ಒಂದು ಕಾಂತಾರ ಇಂಡಸ್ಟ್ರಿ ಚೇಂಜ್ ಆಗಲ್ಲ ಇಂಡಸ್ಟ್ರಿನ ರೆಕಗ್ನೈಸ್ ಮಾಡೋದು ಬೇರೆ ಇಂಡಸ್ಟ್ರಿಗೆ ಬಟ್ ಬೇರೆ ಸಿನಿಮಾಗಳು ಗೆಲ್ಲಬೇಕು ಬೇರೆ ಸಿನಿಮಾಗಳು ಗೆಲ್ಲಕ್ಕೆ ಒಳ್ಳೆ ಒಳ್ಳೆ ಕಾಂಟೆಂಟ್ ಬರ್ಬೇಕು ಅಟ್ ಲೀಸ್ಟ್ ಒಂದ್ ಡಿಸೆಂಟ್ ಕಾಂಟೆಂಟ್ ಬಂದಾಗ ಒಂದ್ ಒಳ್ಳೆ ಕಾಂಟೆಂಟ್ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋ ಜನಗಳು ಬೇಕು ಸಪೋರ್ಟ್ ಯಾರು ಇಂಡಸ್ಟ್ರಿ ನಿಲ್ಬೇಕು ಒಂದ್ ಒಂದ್ ದೊಡ್ಡ ಆಕ್ಟರ್ಸ್ ನಿಂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ರೀಚ್ ಸಿಗುತ್ತೆ ಮಾಡ್ತಾರೆ

ಹೇಮಂತ್ ರಾಬ್ಸ್ ವೆರಿ ಕ್ಲಾಸಿಕ್ ಡೈರೆಕ್ಟರ್ ಸೊ ಅವ್ರ ಸಿನಿಮಾಗಳು ನೆಟ್ಫಿಕ್ಸ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಆರ್ ವಿ ಹೆಡ್ಡಿಂಗ್ ಅನ್ಸುತ್ತೆ ಅಂದ್ರೆ ಇಟ್ ಇಟ್ ನಾಟ್ ಲೈಕ್ ಆಮ್ ಟೆಲಿಂಗ್ ಬ್ಯಾಡ್ ಅಬೌಟ್ ಅವರ್ ಸಿನಿಮಾ ಅಂತ ಬಟ್ ಇಟ್ಸ್ ಇಟ್ ಹರ್ಟ್ಸ್ ಅಸ್ ಅವ್ರೆ ಏನ್ ಮಾಡೋದು ಅಂದ್ರೆ ದೊಡ್ಡ ದೊಡ್ಡವರೇ ಏನು ದಬ್ಬಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ನಾವು ಒಂದು ನಮ್ ಕೇಳ್ಕೊಂಡು ಬಂದಿದ್ವಿ ಬಟ್ ನಾನು ಎಲ್ಲರೂ ಹೇಳ್ಬೋದು ನಿಮ್ಗೆ ಏನಪ್ಪಾ ಪ್ರೊಡ್ಯೂಸರ್ ಮಗ ಅಂತ ನಾನು ಅಪ್ಪ ಜೊತೆ ಮಾಡೋ ಒಂದೇ ಸಿನಿಮಾ ವಿಷ್ಣು ಪ್ರಿಯಾ ಒಂದೇ ಸಿನಿಮಾ ವಿಷ್ಣು ಪ್ರಿಯ ಮಾಡೋದು ಬಿಟ್ಟರೆ ಬೇರೆ ಸಿನಿಮಾ ಮಾಡಿದ ಆಮೇಲೆ ಅವ್ರ ಐಡಿಯಾಲಜೀಸ್ ಬೇರೆ ನನ್ನ ಐಡಿಯಾಲಜೀಸ್ ಬೇರೆ ಸೊ ಇವತ್ತು ಅವ್ರು ಹೇಳಿದ್ರು ಚಾ ಟ್ಯಾಲೆಂಟ್ ಇದೆ ನಿನ್ಗೆ ಚಲ ಇದ್ರೆ ಗೆತ್ಕೊಂಡು ಬಿಟ್ಬಿಡೋರು ಅವರು ನನಗೆ ನನ್ಗೆ ಬೆಳಿಗ್ಗೆ ಮಗುಗೆ ಸದ್ಲಾಕ್ಸೋ ಬಾ ಸಿನಾ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಸೊ ನಾನ್ ನಾನು ಒಂದ್ ದಾರಿಗಳ್ ನೋಡ್ತಾ ಇದೀನಿ ಸೊ ಒಳ್ಳೆ ಕಾಂಟೆಂಟ್ ಇದ್ದಾಗ ಪ್ರೊಡ್ಯೂಸರ್ಸ್ ಮುಂದೆ ಬರಕ್ ಸರ್ ನನ್ಗೆ ಹೇಳೋದು ಅಂದ್ರೆ ಪ್ರೊಡ್ಯೂಸರ್ಸ್ ಗೆ ಪ್ರಾಬ್ಲಮ್ ಆಗ್ತಾನೆ ಪ್ರೊಡ್ಯೂಸರ್ಸ್ ನಾವು ಕೇಳ್ತೀನಿ ಸರ್ ಯಾಕೆ ಸರ್ ನೀವು ಬರಲ್ಲ ಒಬ್ಬ ಹೀರೋ ಇವಾಗ ಯಾರೋ ಒಂದ್ ಹೀರೋ ಒಂದ್ ಸಿನಿಮಾ ಗಿದ್ದ ತಕ್ಷಣ ಏನಾಗುತ್ತೆ ಒಬ್ಬ ಟಕ 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 ಅಂತ ಒಂದ್ ಹತ್ತಿ ಬಿಡ್ತೀರಾ ಟ್ಯಾಲೆಂಟೆಡ್ ಇದನ್ನ ಟ್ಯಾಲೆಂಟೆಡ್ ಎಲ್ಲ ನೋಡಲ್ಲ ಅವ್ನ ಒಂದು ಸಿನಿಮಾ ತಕ್ಷಣ ತಗೊಂಡ್ ಇರೋ ಬರೋರೆಲ್ಲ ಎಲ್ಲ ನಿಂತ್ಕೊಂಡು ಕ್ಯೂ ಹಾಕೊಂಡು ಕುತ್ಕೊಂಡ್ಬಿಡ್ತಿರಲ್ಲಿ ಬೇರೆ ನಿಮ್ ಕಂಡು ಕಾಣಿಸೋದಿಲ್ಲ ನಾನು ಕೇಳ್ತೀನಿ ಬಿಕಾಸ್ ಐ ಹ್ಯಾವ್ ದ ಹಾವ್ ದೀಸ್ ಪೀಪಲ್ ಐ ಕ್ಯಾನ್ ಟಾಕ್ ಏನಕ್ಕೆ ಸರ್ ಮಾಡಲ್ಲ ಅವ್ರು ಹೇಳ್ತಾರೆ ನಾನು ಹೆಂಗ್ ಮಾಡ್ಲಿ ಹೇಳಮ್ಮ ಇವಾಗ ಅವ್ರಿಗೆ ಡೈರೆಕ್ಟರ್ ಒಂದ್ಸನ್ ಹೊಸ ನಂಬಿದ್ರೆ ಕೆಲಸತಿ ಏನಾಗಿರುತ್ತೆ ಯಾರೋ ಹೇಳೋದು ಇನ್ನೋ ಕತೆ ತೆಗೆದಿರ್ತಾನೆ ನಿನ್ ಕೆಲಸ ಅಂದ್ರೆ ಸಿನಿಮಾ ವರ್ಕ್ ಆಗಿರಲ್ಲ ಅವ್ರು ಹೇಳ್ತಾರೆ ಆಯ್ತು ಒಂದ್ ಐದಾರು ಕೋಟಿ ಸಿನ್ಮ ತೆಗಿದೀನಮ್ಮ ಅಟ್ ಲೀಸ್ಟ್ ನಂಗೆ ಸಿನ್ಮಾ ಬಿಫೋರ್ ಅವ್ರು ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ರಿಕವರ್ ಆಗಬೇಡ ನನ್ಗೆ ಅಮೆಝಾನು ಇಲ್ಲ ಟಿವಿ ಟಿವಿ ಯಾರ ಯಾರು ಬೈ ಎಲ್ಲ ಬೈ ಮಾಡಿ ಸ್ಟಾಪ್ ಆಗಬಿಡಿದಾರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರನ್ನು ಬ್ಲೇಮ್ ಆಗಲ್ಲ ಬ್ಲೇಮ್ ಮಾಡೋದ್ ಇರೋಕೆ ಆಗಲ್ಲ ಇದು ಹೆಂಗಾಗಿದೆ ಅಂದ್ರೆ ಸಿಚುಷನ್ ಎಲ್ಲಾರು ದಾರಿ ಕರೆಕ್ಟ್ ಆಗಿದ್ದಾರೆ ಹೋಲ್ ನೋಡೋಕೆ ಅವ್ರ ಪಾಯಿಂಟ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿದಾರೆ ಎಲ್ಲರಿಗೂ ವರ್ಕೌಟ್ ಆಗುತ್ತೆ ಏನೋ ಮಾಡೋದು ಬಟ್ ಏನೋ ಮಾಡಕಲ್ಲ ನಮ್ಮ ವೇರ್ ಇನ್ ಬ್ಯಾಡ್ ಸಿಚುಯೇಷನ್ ಮಲಯಾಳಂ ಸಿನಿಮಾ ಮಂಜುಲಂ ಬಾಯ್ಸ್ ಅನ್ನೋ ಸಿನಿಮಾ ತಗೊಂಡ್ರೆ ಎಷ್ಟು ಜನ ನಾನು ಹೋಗಿ ನೋಡಿದೆ ಮಲಯಾಳಂ ಬಲ್ದೋರನು ಇವತ್ತಿಗೆ ಕರ್ನಾಟಕದಲ್ಲಿ ಹತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಇಟ್ ಇಸ್ ನಾಟ್ ಎ ಜೋಕ್ ಹನ್ನೆರಡು ಕೋಟಿ ಒಂದು ಮಲಯಾಳಂ ಸಿನಿಮಾ ಕಲೆಕ್ಟ್ ಮಾಡ್ತಾನೆ ಅವ್ರ ಮಲಯಾಳಿಗಳು ನೋಡಿಲ್ಲ ಹನ್ನೆರಡು ಕೋಟಿ ಕಲೆಕ್ಷನ್ ನಮ್ಮವ್ರು ಹೋಗಿ ನೋಡಿಲ್ಲ ಒಂದಷ್ಟು ಜನ ನಾವು ಸಿನಿಮಾದವ್ರಿಗಾಗಿ ಏನಕ್ಕೆ ನೋಡ್ತೀವಿ ಏನಪ್ಪ ಹಿಂಗ ಹೋಗ್ತದೆ ಏನ್ ನಡೀತಾ ಇದೆ ನಾವೇನ್ ಮಾಡ್ಕೋ ಒಂದು ಆಸ್ಪೆಕ್ಟ್ ನೋಡುತ್ತೀವಿ ಬಟ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಜನ ನೋಡ್ತಾರ ಅಂತ ಹೇಳಕ್ ತಪ್ಪು ನಾವು ನೋಡ್ಬೇಡಿ ಅಂತ ಹೇಳಕ್ ಯಾಕಂದ್ರೆ ರೈಟ್ ಯು ಸಿ ವಾಂಟ್ಸ್ ಬಟ್ ವಾಟ್ ಐ ಫೀಲ್ ಅಂತ ಹೇಳಿದ್ರೆ ನಮ್ಮಲ್ಲಿ ಆಡಿಯನ್ಸ್ನು ನಿಜವಾಗೂ ನಮ್ಮ ಕನ್ನಡ ಸಿನಿಮಾಗಳು ನೋಡೋದು ಕಡಿಮೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಸರ್ ಅಂದ್ರೆ ದೊಡ್ಡ ಸೂಪರ್ ಸ್ಟಾರ್ಸ್ ಇವತ್ತು ಅವ್ರ ಹತ್ತು ವರ್ಷ ಇಪ್ಪತ್ತು ವರ್ಷ ಹೆಸರು ಮಾಡ್ಕೊಂಡ್ ಅವ್ರ ಒಂದು ಓಪನಿಂಗ್ ಸಿಗುತ್ತೆ ಅದ್ಬಿಟ್ರೆ ಬೇರವ್ರ ಹೊಸುಬ್ರಲ್ಲಿ ಏನ್ ಮಾಡ್ಬೇಕು ವಾಟ್ ಶುಡ್ ಆಲ್ ದಿಸ್ ಕೈ ಏನು ಸಿನಿಮಾ ನೋಡೋ ಬಂದ್ರೆ ನೋಡೋಣ ಅವನು ಆಕಿರ ಸಿನಿಮಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಸ್ ಬಂದ್ರೆ ನೆಕ್ಸ್ಟ್ ಸಿನಿಮಾ ಏನು ಮಾಡೋದು ಕಾಸೆ ಬಂದ್ರೆ ಒಳ್ಳೆ ಹಸು ತಗೊಂಡಿ ಮನೆ ಮನೆ ಬೋರ್ಡ್ ಹಾಕ ಒಳ್ಳೆ ಬಂತು ಅಂತ